Praise the Lord, Hallelujah, Stotra, Stotra, Stotra. Kathana Adhipari Suthavada Namake Mahimundagali. Yadu Savara Ipati Murne Isive, January Tingalu. Ipati Endine Tariku, Shinivara, Belige. Kathana Parishuthavada Pada Samogadali. Navella Virum Kudi Bandhu. Kathane Studisi, Kondadu Vadakagi. Devaru Nama Jiva Manadali Kota, Olle Avagase Kagi, Stotra. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು. ಆಮೇ ಕರ್ತನ ಆ ಮಹಿಮಾ ಕೃಪಾ ಕಟಾಕ್ಷಗಳಿಗಾಗಿ ದೇವರನ್ನು ನಾವು ಸ್ತುತಿಸೋಣ. ಯಹೋವ ಒಳ್ಳೆಯವರು, ಆತನ ಕರುಣೆಯು ಶಾಶ್ವತವಾಗಿ ಇರುವುದು ಎಂಬುದಾಗಿ ನಾವು ಬಾಯಿಯಿಂದ ಹೇಳಿ ಕರ್ತನೆ ಮಹಿಮಪಡಿಸೋಣ. ಕರಗಳನ್ನು ಎತ್ತಿ ಕರ್ತನೆ ನಾವು ಕೊಂಡಾಡೋಣ. ಹೌದು ಪ್ರಿಯರೇ, ಸಮಾಧಾನವು ಸಂತೋಷವು ಆಮೇನ್ ಪ್ರೀತಿಯು ಆಮೇನ್ ನಿತ್ಯ ಆಮೇನ್ ಜೀವವು ಕೊಟ್ಟ ನಮ್ಮ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳು ಅರ್ಪಿಸೋಣ. ಆತನ ನಾಮವನ್ನು ನಾವು ಕೊಂಡಾಡೋಣ. ಸ್ತೋತ್ರ ಸ್ತೋತ್ರ ಸ್ತೋತ್ರ. 113ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಾರೆ, ಯಹೋವನಿಗೆ ಸ್ತೋತ್ರ, ಯಹೋವನ ಸೇವಕರೇ ಸ್ತೋತ್ರ ಮಾಡಿರಿ, ಯಹೋವನ ಆಮೇನ್ ನಾಮವನ್ನು ಸ್ತುತಿಸಿರಿ. ಆಮೇನ್. ಈಗಿನಿಂದ ಯುಗ ಯುಗಕ್ಕೂ ಯಹೋವನ ನಾಮವು ಕೀರ್ತಿಸಲ್ಪಡಲಿ. ಯಹೋವನ ನಾಮವು ಆಮೇನ್ ಪೂರ್ವದಿಂದ ಪಶ್ಚಿಮವರೆಗೂ ಸ್ತುತಿಸಲ್ಪಡತಕ್ಕಂಥದ್ದು. ನಾವು ಪ್ರಾರ್ಥನೆಯು ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ಇನ್ನೊಂದು ಸಾರಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೃಪ ನೀಡಿದ್ದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಹೋದ ದಿನಗಳಲ್ಲಿ ಎಲ್ಲ ದೇವರು ನಮ್ಮನ್ನು ಕಾಯ್ದು ಕಾಪಾಡಿದರು. ಕರ್ತಾವೇ, ನೀವು ಮಾಡಿರುವ ಎಲ್ಲ ಉಪಕಾರಗಳಿಗಾಗಿಯೂ ಸ್ತೋತ್ರ, ನಿಮ್ಮ ದಯಕ್ಕಾಗಿ ಸ್ತೋತ್ರ. ಇವತ್ತು ನಿಮ್ಮ ನಾಮವು ಗಣಪಡಲಿ. ಬಿಡುಗಡೆಯ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸು, ಬಿಡುಗಡೆಯ ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸು. ಕೃಪೆಯು ನಮ್ಮಲ್ಲಿ ಹೆಚ್ಚಿಗೆ ಆಗುವಂತೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಆಮೇ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇ ಎಲ್ಲ ಕುಟುಂಬಗಳಲ್ಲಿಯೂ ಸಮಾಧಾನ ಉಂಟಾಗಲಿ, ಸಂತೋಷ ಉಂಟಾಗಲಿ, ದೇವರ ಕೃಪೆಯು ಹೆಚ್ಚಿಕೆಯಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯ. ಆಮೇ ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ರೋಗವು ನೀಗಲಿ. ಯೇಸು ಕ್ರಿಸ್ತರು ಗಣ ವೈದ್ಯರು. ಆತನಿಂದ ಅಸಾಧ್ಯವಾಗಿರುವುದು ಯಾವುದು ಇಲ್ಲ. ಕರ್ತಾವೇ, ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಎಲ್ಲ ರೋಗದ ಕೆಟ್ಟುಗಳು ಮುರಿಯಲ್ಪಡಲಿ. ಅದೇ ಪ್ರತ್ಯೇಕವಾಗಿ ಆಮೇನ್ ಈ ಕೈಗಳ ಆಮೇನ್ ನೋವು, ಕತ್ತಿನ ಕೆಳಗಡೆ ಇರುವ ಆಮೇನ್ ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ, ಸಂಪೂರ್ಣವಾಗಿ ಬಿಡುಗಡೆಯಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಆಮೇನ್. ಅದೇ ಪ್ರಕಾರವಾಗಿ ಎಲ್ಲ ರೀತಿಯಲ್ಲಿರುವ ರೋಗಗಳು, ಎಲ್ಲ ರೋಗಗಳು, ಎಲ್ಲ ಕ್ಯಾನ್ಸರ್ಗಳು, ಎಲ್ಲ ಟ್ಯೂಮರ್ಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ಪಿಪಿ ರೋಗಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಎಲ್ಲ ರೀತಿಯಲ್ಲಿ ಇರುವ ಆಮೇನ್ ಅಂಟು ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ನರೆ ಸಂಬಂಧವಾಗಿರುವ ರೋಗಗಳು ಆಮೇ ಮಾನಸಿಕ ರೋಗಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ, ಸೈತಾನ ಕಟ್ಟಿರುವ ಕೆಟ್ಟುಗಳು ಮುರಿಯಲ್ಪಡುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಕರದಲ್ಲಿ ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಆಮೇ ಫೈನಾನ್ಷಿಯಲ್ ಆಗಿ ತುಂಬ ಕಷ್ಟಪಡುವವರಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಅವ್ರಿಗೊಂದು ಬಿಡುಗಡೆ ಉಂಟಾಗಲಿ. ಕಲ್ಸ ಜಾಗದಲ್ಲಿ ಇಕ್ಕಟ್ಟುಗಳು, ಕಲ್ಸ ಜಾಗದಲ್ಲಿ ಪ್ರಯಾಸಗಳು, ಸ್ಯಾಲರಿ ಇಂಕ್ರಿಮೆಂಟ್ ಇಲ್ಲ, ಆಮೇ ಕಲಸದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ, ಯೇಸುವಿನ ನಾಮದ ಬಿಡುಗಡೆ ಉಂಟಾಗಲಿ. ಕರ್ತನ ಮಹಿಮೆಯು ತೋರಿ ಬರಲಿ. ಆಮೇಲೆ ಪ್ರಾರ್ಥನೆ ಮಾಡ್ತೇನೆ. ಕರ್ತನೆ, ನಾಳೆ ಆಮೇನ್ ಭಾನುವಾರ ಇಡೀ ಜಗದಲ್ಲಿ ಎಲ್ಲ ಕಡೆಯೂ ಆರಾಧನೆ ನಡೆಯುವ ದಿನ, ಆರಾಧನೆಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿಮ್ಮ ಕೃಪೆಯು ಹೆಚ್ಚಿಕೆಯಾಗಲಿ, ನಿಮ್ಮ ನಾಮವು ಮಹಿಮೆಯಾಗಲಿ ಎಂಬ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ನಾಳೆ ಇಡೀ ಜಗದಲ್ಲಿ ಎಲ್ಲ ಕಡೆಯೂ ಸಭಾರಾಧನೆಗಳನ್ನು ಇರುವ ದಿನ, ಸಭಾಪಾಲಕರಿಗಾಗಿ, ಸೇವೆ ಮಾಡುವ ಮಕ್ಕಳಿಗಾಗಿ ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿರಿ. ದೇವರು
ದೊಡ್ಡ ಉಜ್ಜೀವನವನ್ನು ಕಳಿಸಲಿ. ಇವತ್ತಿನ ಚಿಂತಕ್ಕಾಗಿ ಆಮೇನ್. ಕೀರ್ತನೆಗಳು 95 ಆರನೇ ವಾಕ್ಯ. ಬನ್ನಿರಿ, ನಮ್ಮನ್ನು ಉಂಡು ಮಾಡಿದ ಕರ್ತನ ಮುಂದೆ ಆಮೇನ್ ಮೊಳಂಗಾಲು ಊರೋಣ. ಆತನಿಗೆ ಆಮೇನ್ ಒರಗಿ ಆರಾಧಿಸೋಣ. ಪ್ರೈಸ್ ದ ಲಾರ್ಡ್. ಇಲ್ಲಿ ನಮ್ಮನ್ನು ಉಂಡು ಮಾಡಿರುವ ದೇವರಿಗೆ ಆರಾಧನೆಯನ್ನು ಮಾಡೋಣ, ಬರಗಿ ಆರಾಧಿಸೋಣ. ಆತನಿಗೆ ಬರಗಿ ಆರಾಧಿಸೋಣ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ನಮ್ಮೆಲ್ಲ ಜೀವನದಲ್ಲಿ ಪ್ರಾರ್ಥನಾ ಜೀವನ ಇರಬಹುದು, ಆದರೆ ಆರಾಧನಾ ಜೀವನವು ಕಮ್ಮಿಯಾಗಿರ್ತಾರೆ. ಹಲವಾರು ಸಾರಿ ನಾವು ಆರಾಧನಾ ಮಾಡಿದರೆ 2 ನಿಮಿಷ 3 ನಿಮಿಷ ಸ್ತೋತ್ರ ಹೇಳಿ ನಿಲ್ಲಿಸುತ್ತಾರೆ, ಇಲ್ಲಾಂದರೆ ಯಾವುದೋ ಒಂದು ಹಾಡಾಡ್ತಾರೆ. ನಾವು ಹಾಡುಗಳು ತಗೊಳ್ಳುವಾಗ ದೇವರನ್ನು ಆರಾಧಿಸುವ ಸ್ತುತಿಸುವ ಹಾಡುಗಳನ್ನು ಆರಿಸಿ ತಗೊಳ್ಬೇಕು. ಹಾಡುವುದು ಇನ್ನೊಬ್ಬರಿಗೆ ಹಾಡುವುದು ಕೇಳಿದರೆ ಆರಾಧನೆ ಆಗುವುದಿಲ್ಲ. ನಾವು ಜೊತೆಯಲ್ಲಿ ಹಾಡಿ ದೇವರನ್ನು ಸ್ತುತಿಸುವಾಗ ಮಾತ್ರ ನಮಗೆ ಅದು ಆರಾಧನೆ ಆಗುವುದು. ಪ್ರಿಯರೇ, ನಾವು ದೇವರನ್ನು ಆರಾಧನೆ ಮಾಡುವಾಗ ದೇವರ ಸಾನ್ನಿಧ್ಯದಿಂದ ನಾವು ತುಂಬಲ್ಪಡುತ್ತಾರೆ. ಆರಾಧನೆಯಲ್ಲಿ ಇರುವ ಆಶೀರ್ವಾದವು ಬಹಳ ದೊಡ್ಡದಾಗಿದೆ. ಆಮೇನ್. ನಮ್ಮ ಆಮೇನ್ ಪಿತೃಗಳೆಲ್ಲರೂ ದೇವರನ್ನು ಆರಾಧಿಸುವ ವ್ಯಕ್ತಿಗಳಾಗಿದ್ದರು. ಜೀವನದಲ್ಲಿ ನಡೆದಿರುವ ಎಲ್ಲ ಕಾರ್ಯಗಳಿಗೂ ಅವರು ದೇವರನ್ನು ಆರಾಧಿಸಿದರು. ಕೆಲವರು ಯಜ್ಞಗಳನ್ನು ಅರ್ಪಿಸಿ ಆರಾಧನೆ ಮಾಡಿದರು. ಆಮೇಲೆ ಒಂದೊಂದು ರೀತಿಯಲ್ಲಿ ಇರುವ ಆರಾಧನೆಗಳು ನಮಗೆ ಕಾಣಕ್ಕಾಗುತ್ತದೆ. ಯಾಕೆಂದರೆ ದೇವರ ಮೇಲೆ ಅವ್ರಿಗೆ ಎಲ್ಲ ಕಾಲವೂ ತುಂಬ ಕೃತಜ್ಞತಾ ಮನೋಭಾವವಿತ್ತರು. ನಮ್ಮ ಜೀವದಲ್ಲಿಯೂ ಕರ್ತನನ್ನು ನಾವು ಆತನ ಮಾಡಿಗೆ ಉಪಕಾರಗಳನ್ನು ನೆನೆಸಿ ಅದು ಹೇಳಿ ಸ್ತುತಿಸಬೇಕು. ಇಂದ ಇಂದ ಕಾರ್ಯಗಳು ಮಾಡಿದೆ ಎಂಬುದಾಗಿ ಹೇಳಿ ಸ್ತುತಿಸಬೇಕು. ಕರ್ತನ ನಾಮವನ್ನು ಹೇಳಿ ನೀ ಕತಾವೇ ನೀ ಎಲ್ ಶದಾಯ್ ಎಲ್ ರೋಯಿ ಆಮೇನ್ ಏ ಲೋಹೀಮ್ ಆಮೇ ಯಹೋವಾ ರಾಫಾ ಯಹೋವಾ ಶಮ್ಮಾ ಯಹೋವಾ ನಿಸಿ ಸ್ತೋತ್ರ ಆಮೇನ್ ಎಲ್ ರೋಯಿ ಸ್ತೋತ್ರ. ಈ ರೀತಿಯಲ್ಲಿ ಕರ್ತಾವೇ ಏ ನಿಮ್ಮ ಎಲ್ಲ ಗುಣಗಣಗಳಿಗೂ ಪರಿಶುದ್ಧಿಗೆ ಸ್ತೋತ್ರ, ಸರ್ವಶಕ್ತಿಗೆ ಸ್ತೋತ್ರ, ಆಮೇನ್ ಸರ್ವಜ್ಞಾನಿಯಾಗಿರುವ ನಿಮಗೆ ಸ್ತೋತ್ರ, ನೀವು ಎಲ್ಲ ಉಂಡು ಮಾಡಿದೆ ಸ್ತೋತ್ರ, ರಕ್ಷಣೆ ಕೊಟ್ಟೆ ಸ್ತೋತ್ರ, ಶಿಲುಬೆಯಲ್ಲಿ ನಿನ್ನ ಪ್ರಾಣ ಕೊಟ್ಟೆ ರಕ್ತ ಸುರಿಸಿದೆ ಸ್ತೋತ್ರ. ಈ ರೀತಿಯಲ್ಲಿ ದೇವರ ಗುಣಗಣಗಳು ಹೇಳಿ ಹೇಳಿ ನಾವು ದೇವರನ್ನು ಸ್ತುತಿಸುವಾಗ ಆ ಸ್ತುತಿಯಿಂದ ನಾವು ತುಂಬಲ್ಪಟ್ಟು ಆರಾಧನೆಯಲ್ಲಿ ಬೆಲೆ ಹೊಂದಿ ಆತನ ಮಹಿಮೆಯು ನಮ್ಮ ಮೇಲೆ ಇಳಿಯುತ್ತಾ ಆತನ ಶಕ್ತಿಯು ಇಳಿಯುತ್ತಾ ನಾವು ಪ್ರತ್ಯೇಕವಾದ ಬೆಲೆ ಹೊಂದುವುದಕ್ಕೂ ಆಮೇಲೆ ಸಮಾಧಾನವು ಸಂತೋಷವು ಆಮೇಲೆ ಪಡಿಕೊಳ್ಳುವುದಕ್ಕೂ ಆಮೇಲೆ ಈ ಆರಾಧನೆ ಮಾಡುವ ವ್ಯಕ್ತಿಗಳೆಲ್ಲ ಪ್ರತ್ಯೇಕವಾಗಿ ಆಶೀರ್ವಾದ ಪಡೆದುಕೊಂಡಿದ್ದರು. ಯಾವ ಮನೆಗಳಲ್ಲಿ ಆರಾಧನೆ ಇದೆಯೋ ಆ ಮನೆಗಳಲ್ಲಿ ದೊಡ್ಡ ಆಶೀರ್ವಾದವು ಬರ್ತಾಯಿತು. ಆಮೇಲೆ ಅದೇ ಪ್ರಕಾರ ನಮ್ಮ ಮನೆಗಳಲ್ಲಿಯೂ ಆಮೇಲೆ ಆರಾಧನೆ ಮೂಲಕವಾಗಿರುವ ಆ ದೊಡ್ಡ ಆಶೀರ್ವಾದವು ಬರತಕ್ಕಂತೆ ನಾವು ದೇವರನ್ನು ಆರಾಧಿಸಬೇಕು. ಆಮೇಲೆ ಕುಟುಂಬವಾಗಿ ಆಮೇಲೆ ಎಲ್ಲರೂ ಸೇರಿ ಕರ್ತನನ್ನು ಆಮೇಲೆ ಜೋರೆ ಆರಾಧಿಸಿ ಘನಪಡಿಸುವಾಗ ಆ ಮನೆ ತುಂಬ ಇಳಿಯುವ ದೇವರ ಮಹಿಮೆಯಿಂದ ಆ ಕುಟುಂಬವು ಬಹಳವಾದ ಆಶೀರ್ವಾದಕ್ಕೆ ಕಾರಣವಾಗಿ
ಕಾರಣವಾಗಿ ತೀರುತ್ತದೆ. ಆ ಕುಟುಂಬವು ಸಮಾಧಾನದಿಂದ ತುಂಬಲ್ಪಡ್ತಾರೆ, ಯಾಕಂದರೆ ದೇವರ ಸಾನ್ನಿಧ್ಯವು ಆರಾಧನೆಯಲ್ಲಿ ಇಳಿದು ಬರುತ್ತದೆ. ಆಮೇಲೆ ಆರಾಧನೆಯಲ್ಲಿ ವಾಸ ಮಾಡುವ ದೇವರು, ಆರಾಧನೆಯಲ್ಲಿ ಆಮೇಲೆ ಬರುವ ದೇವರು, ಆರಾಧನೆ ಇಷ್ಟಪಡುವ ದೇವರು, ಆಮೇಲೆ ಆರಾಧನೆಯಲ್ಲಿ ದೊಡ್ಡ ಆಶೀರ್ವಾದಗಳು ತನ್ನ ಜನರಿಗೆ ಕೊಡುವನು. ದೇವರ ಸ್ತೋತ್ರವಾಗಲಿ. ಈ ದಿನಗಳಲ್ಲಿ ಆಮೇಲೆ ನಾವು ಕರ್ತನನ್ನು ಆಮೇಲೆ ಆತನ ಗುಣಗಣಗಳನ್ನು ಹೇಳಿ ಸ್ತೋತ್ರ ಮಾಡೋಕ್ಕೂ, ಆರಾಧನೆ ಮಾಡೋಕ್ಕೂ, ಸ್ತೋತ್ರ ಘನಪಡಿಸೋದಕ್ಕೂ ನಾವು ಒಂದು ಸಮಯನೇ ಬೇರ್ಪಡಿಸಬೇಕು. ಅದು ಬಿಟ್ಟು ನಮ್ಮ ಜೀವಕಾಲವೆಲ್ಲ ಆರಾಧನೆಯಾಗಿರಬೇಕು. ಎಲ್ಲ ಸಮಯವೂ ಎಲ್ಲ ವಿಷಯಕ್ಕಾಗಿಯೂ ನಾವು ದೇವರನ್ನು ಸ್ತುತಿಸುವವರಾಗಿ ಇರಬೇಕು. ಅದನ್ನು ಒಂದನೇ ವಾಕ್ಯದಲ್ಲಿಯೂ ಆಮೇಲೆ ಅದೇ ಪ್ರಕಾರ ಬರೆದಿದ್ದಾರೆ, ಬನ್ನಿರಿ ನಾವು ಆಮೇಲೆ ನಮ್ಮ ಕರ್ತನನ್ನು ಒರಗಿ ಆರಾಧಿಸೋಣ ಎಂಬುದಾಗಿ. ಸ್ತೋತ್ರ. ದೇವರ ವಾಕ್ಯ ಪ್ರಕಾರ ಕರ್ತನೇ ಆರಾಧಿಸಿ, ಕರ್ತನೇ ಸ್ತುತಿಸಿ, ಬೆಲ ಹೊಂದಿ ಆಮೇಲೆ ಕರ್ತರುವಾಗಿರುವ ಕರ್ತನ ಆಶೀರ್ವಾದದಲ್ಲಿ ತುಂಬಲ್ಪಟ್ಟು ಜೀವನ ಮಾಡುವಂತೆ ನಾವು ನಮ್ಮನ್ನು ಸಮರ್ಪಿಸೋಣ. ನಮ್ಮ ಕುಟುಂಬದಲ್ಲಿ ಆರಾಧನೆ ಉಂಟಾಗಲಿ, ನಮ್ಮ ಮಕ್ಕಳು ಆರಾಧನೆ ಮಾಡುವರಾಗಲಿ, ನಾವು ಆರಾಧನಾ ಮನುಷ್ಯರಾಗಲಿ. ಕರ್ತರು ಈ ವಾಕ್ಯ ನಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಮಕ್ಕಳುಗಳು ಪ್ರವಾದನೆಗಳು ಹೇಳುವೆ, ನಮ್ಮ ಯೌವನಸ್ಥರು ದರ್ಶನಗಳು ನೋಡುವೆ, ನಮ್ಮ ಆಮೇಲೆ ವೃದ್ಧರು ಕನಸುಗಳು ನೋಡುವೆ. ನಾವು ಹೆಚ್ಚಿಕೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. ಮೇ ಗಾಡ್ ಬ್ಲೆಸ್ ಯು.